ಬಿಜೆಪಿ ಗೋಹತ್ಯೆ ನಿಷೇಧದಲ್ಲಿ ಸಾಧನೆ ಮಾಡಿದ್ದು ಸ್ವಾಗತಾರ್ಹ ಎಂದು ಪ್ರಮೋದ್ ಮುತಾಲಿಕ್ ಹೇಳಿದರು. ಕಳೆದ 70 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ತಮ್ಮ ಅಧಿಕಾರಕ್ಕೋಸ್ಕರ ಮತ್ತು ಕೇವಲ ಮುಸ್ಲಿಂ ಹೋಟಿಗೋಸ್ಕರ ಗೋಹತ್ಯೆಗೆ ಪ್ರೋತ್ಸಾಹ ಕೊಡುತ್ತಿದೆ ಎಂದು ಶ್ರೀ ರಾಮಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹೇಳಿದರು. ಗೋವಿನ ಶಾಪದಿಂದಲೇ ದೇಶದಲ್ಲಿ ಕಾಂಗ್ರೆಸ್ ನಾಶವಾಗುತ್ತಿದೆ. ಕಳೆದ 70 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ತಮ್ಮ ಅಧಿಕಾರಕ್ಕೋಸ್ಕರ ಮತ್ತು ಕೇವಲ ಮುಸ್ಲಿಂ ಹೋಟಿಗೋಸ್ಕರ ಗೋಹತ್ಯೆಗೆ ಪ್ರೋತ್ಸಾಹ ಕೊಡುತ್ತಿದೆ ಎಂದು ಶ್ರೀ ರಾಮಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹೇಳಿದರು. ಅವರು ಜಿಲ್ಲೆಯ ಹುಕ್ಕೇರಿ ನಗರದ ಸಾಯಿ ಮಂದಿರ ಆವರಣದಲ್ಲಿ ಗೋಮಾತೆಗೆ ಪೂಜೆ ಸಲ್ಲಿಸಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಇಂದು ಬಿಜೆಪಿ ಪ್ರಣಾಳಿಕೆಯಲ್ಲಿ ಹಾಕಿದ ಪರಿಣಾಮ ವಿಧಾನಸಭೆಯಲ್ಲಿ ಮಂಡನೆ ಮಾಡಿ ಗೋಹತ್ಯೆ ನಿಷೇಧದಲ್ಲಿ ಉತ್ತಮ ಸಾಧನೆ ಮಾಡಿದ್ದು ಸ್ವಾಗತಾರ್ಹ ಎಂದರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿಯಲ್ಲಿ ಶ್ರೀರಾಮ್ ಸೇನೆ ಸಂಘಟನೆ ವತಿಯಿಂದ ಗೋಹತ್ಯಾ ನಿಷೇಧ ಕಾನೂನು ಇವತ್ತು ಜಾರಿ ಮಾಡಿದ್ದಕ್ಕೆ ಬಿಜೆಪಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸೋಕೋಸ್ಕರ ಒಂದು ವಿಜಯೋತ್ಸವ ಮಾಡೋಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದೀವಿ. ಗೋಮಾತೆಯ ಪೂಜೆ ಮಾಡಿ ಸಾವಿರಾರು ವರ್ಷದಿಂದ ಹಿಂದೂಸ್ತಾನದಲ್ಲಿ ಹಿಂದೂ ಸಮಾಜದಲ್ಲಿ ಭಾರತದಲ್ಲಿ ಗೋವನ್ನು ಮಾತೆ ಅಂತ ಹೇಳಿ ತಾಯಿಯ ಸ್ವರೂಪದಲ್ಲಿ ಕಂಡಂತಹ ಈ ದೇಶ ಇದು. ಅದರ ಸುರಕ್ಷತೆ ಸಂರಕ್ಷಣೆ ನಾವು ನಿರಂತರವಾಗಿ ಮಾಡ್ತಾ ಬಂದೀವಿ. ಯಾವಾಗ ಮುಸ್ಲಿಮರ ದಾಳಿ ಆಯಿತು, 800 ವರ್ಷ ಈ ದೇಶದ ಮೇಲೆ ದಾಳಿಯ ಸಮಯದಲ್ಲಿ ಗೋಮಾತೆಯ ಮೇಲೆ ಹಲ್ಲೆ ಆಕ್ರಮಣ ಗೋಮಾಂಸ ತಿನ್ನುವಂಥ ಪ್ರಕ್ರಿಯೆ ಪ್ರಾರಂಭ ಆಯಿತು. ನಂತರ ಸ್ವಾತಂತ್ರ್ಯ ಬಂದ ನಂತರ ಆದರೂ ಕೂಡ ಗಾಂಧೀಜಿಯವರ ಅಪೇಕ್ಷೆ ಮೇರೆಗೆ ಗಾಂಧೀಜಿಯವರು ಬಹಳ ಸ್ಪಷ್ಟವಾಗಿ ಹೇಳಿದರು, ಸಂಪೂರ್ಣ ಗೋಹತ್ಯೆ ನಿಷೇಧ ಆಗಬೇಕು ಅಂತ ಹೇಳಿದ್ರೂ ಕೂಡ ಕಾಂಗ್ರೆಸ್ ಸರ್ಕಾರವು ಸಂಪೂರ್ಣ ಗೋಹತ್ಯೆ ಮಾಡಲಿಲ್ಲ. 70 ವರ್ಷ ನಿರಂತರವಾಗಿ ಗೋಹತ್ಯೆಗೆ ಪ್ರೋತ್ಸಾಹ ಕೊಡ್ತಾ ಬಂತು ಮುಸ್ಲಿಮರ ಓಟಿಗೋಸ್ಕರ, ತಮ್ಮ ಸ್ವಾರ್ಥಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ. ಆದರೆ ಇವತ್ತು ಬಿಜೆಪಿ ಸರ್ಕಾರ ಪ್ರಣಾಳಿಕೆಯಲ್ಲಿ ಹಾಕಿತ್ತು, ಪ್ರಣಾಳಿಕೆಯಲ್ಲಿ ಹಾಕಿದ ಪರಿಣಾಮದಿಂದ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಅಂದರೆ ಮಂಡನೆ ಮಾಡಿ ಪಾಸ್ ಆಗಿದೆ. ನಾನು ಅಭಿನಂದಿಸ್ತಾ ಇದ್ದೀನಿ. ಪಶು ಸಂಗೋಪನಾ ಮಂತ್ರಿಗಳಾದಂಥ ಜಾಧವ್ ಅವರಿಗೆ, ಚೌಹಾಣ್ ಅವರಿಗೆ ಮತ್ತು ಮುಖ್ಯಮಂತ್ರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಬಿಜೆಪಿಯವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಈ ಕಾನೂನಿನ ವಿರೋಧ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನ ಹೇಳ್ತಾರೆ ಚರ್ಚೆ ಮಾಡಲಿಲ್ಲ ಅಂತೇಳಿ. ಸ್ವಾಮಿ ಸಿದ್ದರಾಮಯ್ಯನವರೇ 70 ವರ್ಷ ಚರ್ಚೆ ಮಾಡಿದ್ದೀವಿ, ಸಾವಿರಾರು ವರ್ಷದಿಂದ ಈ ದೇಶದಲ್ಲಿ ಗೋಮಾತೆಯನ್ನು ಪೂಜೆ ಮಾಡ್ತಾರೆ. ನೀವು ಗೋ ಹಂತಕರಿಗೆ ಸಹಾಯ ಮಾಡಿದರೆ, ಗೋ ರಕ್ಷಕರಿಗೆ ಸಹಾಯ ಮಾಡಲಿಲ್ಲ ನೀವು. ಸೊ ಈ ದೇಶದಲ್ಲಿ ಗೋವನ್ನು ಕೃಷಿ ಪ್ರಧಾನವಾದಂಥ ದೇಶ, ಗೋ ಮರೆ ಪೂಜಾ ಪ್ರಾಣಿ ಅಷ್ಟೇ ಅಲ್ಲ, ಕೃಷಿಗೆ ಬೇಕು, ಪೂಜೆಗೆ ಬೇಕು, ಮತ್ತು ಅದು ಉದ್ಯೋಗ ಕೊಡುತ್ತೆ, ಆರ್ಥಿಕತೆ ಕೊಡುತ್ತೆ, ಕೈ ಕೆಲಸ ಕೊಡ್ತಾ ಇದೆ, ಗೊಬ್ಬರ ಕೊಡ್ತಾ ಇದೆ, ಔಷಧಿ ಕೊಡ್ತಾ ಇದೆ. ಹೀಗಾಗಿ ನಡೆದಾಡುವ ದೇವರು ಅಂತನ್ನುವಂಥ ಈ ಗೋಮಾತೆಯನ್ನು ಇವತ್ತು ನೀವು ಕಸಾಯಿಖಾನೆಗಳನ್ನು ಜಾಸ್ತಿ ಮಾಡಿ ಮುಸ್ಲಿಮ ಓಟಿಗೋಸ್ಕರ ಪ್ರೋತ್ಸಾಹ ಮಾಡಿದರೆ ವಿನಃ ಕೃಷಿ ಪ್ರಧಾನವಾದಂಥ ಈ ದೇಶಕ್ಕೆ, ಪಶು ಸಂಗೋಪನಾ ಪಶುಗೆ ಉಪಯುಕ್ತವಾದಂಥ ಈ ದೇಶಕ್ಕೆ ನೀವು ಸಹಕಾರ ಕೊಡಲಿಲ್ಲ ಅಂತನ್ನುವಂಥದ್ದು ದುರದೃಷ್ಟಕರವಾದ್ದು. ಅದಕ್ಕೆ ಗೋವಿನ ಶಾಪದಿಂದಲೇ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ನಾಶ ಆಗ್ತಾ ಇದೆ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈಗ ಬಿಜೆಪಿ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಕೆಲವೊಂದು ಕ್ಲಾಸ್ಗಳನ್ನು ಬಹಳ ಒಳ್ಳೆ ಕ್ಲಾಸ್ ಮಾಡಿದ್ದಾರೆ. ಗೋರಕ್ಷಕರಿಗೆ ಯಾವುದೇ ಗೋರಕ್ಷಕರ ಮೇಲೆ ಯಾವುದೇ ಕ್ರಮ ತಗೊಳ್ಬಾರ್ದು. ವಿಶೇಷ ಕೋರ್ಟ್ ರಚನೆ ಮಾಡಿದ್ದಾರೆ, ಅಂದರೆ ಗೋವಿನ ಕೇಸ್ ಸಂಬಂಧಪಟ್ಟ ಹಾಗೆ. ಇನ್ನು PSI ಲೆವೆಲ್ನಲ್ಲಿ ಇದನ್ನು ಅಧಿಕಾರವನ್ನು ಕೊಟ್ಟಿದ್ದಾರೆ. ಸೊ ಇದು ಬಹಳ ಒಳ್ಳೆಯ ಬೆಳವಣಿಗೆ ಇದೆ. ಇನ್ನು ಒಂದು ಕೊರತೆ ಅಂತಂದರೆ ಕಸಾಯಿಖಾನೆಗಳ ಮೇಲೆ ಅವ್ರ ಮೇಲೆ ಹದ್ದುಬಸ್ತಿನಲ್ಲಿ ಇಡೋಕ್ಕೋಸ್ಕರ ಅದು ಒಂದು ಮಾಡಲಿಲ್ಲ ಅನ್ನುವಂಥ ಒಂದು ದುಃಖ ಇದೆ. ಇನ್ನೊಮ್ಮೆ ಬಿಜೆಪಿಯವರಿಗೆ ಅಭಿನಂದನೆಗಳನ್ನು ಹೇಳಿ. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿದರು.